Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ಕೊಂಕಣಿಸ್ದ ಸಿಗ್ನೇಚರ್ ಡಿಶ್ ಚುರ್ಮುಂಡು ಅಂದರೆ ವೀಟ್ ಅಟ್ಟ ಲಡ್ಡು ಹೇಗೆ ಮಾಡೋದು, ಗೋಧಿ ಹಿಟ್ಟಿನ ಲಡ್ಡು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಅರ್ಧ ಕಪ್ಪು ತುಪ್ಪನ್ನು ಪ್ಯಾನಿಗೆ ಹಾಕ್ಕೊಳ್ಳಿ, ಹಾಗೆ ಕರಗಲಿ. ಇವಾಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕರಗೋ ತನಕ ನೋಡಿ. ಈಗ ಅದಕ್ಕೆ 2.5 ಕಪ್ಪು ನಾನು ಆಶೀರ್ವಾದ ಆಟ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ಆಟನ ಹಾಕ್ಕೋಬೋದು. ಅದನ್ನು ಜರಡಿ ಹಿಡಿದ್ಬಿಟ್ಟು ಹಾಕಿದ್ದೀನಿ, ನೀವು ಹಾಕ್ಕೊಳ್ಳಿ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಕಂಬೈನ್ ಆಗೋ ತನಕ ಕೈ ಆಡಿಸಿ ಸ್ಪ್ಯಾಟ್ಯುಲಾದಿಂದ. ವುಡನ್ ಸ್ಪ್ಯಾಟ್ಯುಲಾನೇ ಯೂಸ್ ಮಾಡಿ ಯಾವಾಗಲೂ, ಯಾಕಂದರೆ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಇದನ್ನು ಏನು ಅಂದರೆ ನೀವು 30 ನಿಮಿಷ ಅರ್ಧ ಗಂಟೆ ತನಕ ಅದನ್ನು ಅರೋಮೆಟಿಕ್ ಪರಿಮಳ ಬರೋ ತನಕ ಲೋ ಫ್ಲೇಮ್ನಲ್ಲೇ ಆ ಕಡೆ ಈ ಕಡೆ ಹೋಗ್ತಾ ಫ್ರೈ ಮಾಡಬೇಕಾಗತ್ತೆ. ಈಗ ನೋಡಿ, 1¼ ಕಪ್ಪು ಸಕ್ಕರೆನ ಒಂದು ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಿ. ಈಗ ನೋಡಿ, ಅದು ಒಂಥರ ತಳ ಒಂಚೂರು ಕೆಳಗಡೆ ಹಿಡಿದಾಗೆ ಆಗುತ್ತೆ ನೋಡಿ. ಅದು ಅಂದರೆ ಕರ್ಗಕ್ಕೆ ಬರುತ್ತೆ ನೋಡಿ. ಈಗ ನೋಡಿ, ಈಗ ನೋಡಿ ಹೆಂಗಾಯಿತು ನೋಡಿ. ಈಗ ಹಾಗೆ ಆಡಿಸ್ತಾ ಇರಿ. ಈಗ ಅದಕ್ಕೆ ನೋಡಿ ಗ್ರ್ಯಾನ್ಯುಲೇಟ್ ಆಯಿತು, ಅದು ಗ್ರ್ಯಾನ್ಯುಲೇಟ್ ಅಂತ ಹೇಳ್ತೀವಿ. ಕಾರ್ಡಮಮ್ ಸುಲಿದಿರೋ ಏಲಕ್ಕಿ ಬೀಜ ಹಾಕ್ಕೊಂಡ್ಬಿಡಿ ಅದಕ್ಕೆ. ಈಗ ಅದು ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ನೈಸಾಗಿ ಪೌಡ್ರ್ ಮಾಡಿ. ಇದು ನಾವು ಗ್ರ್ಯಾನ್ಯುಲೇಟ್ ಯಾಕೆ ಮಾಡೋದು ಅಂತಂದರೆ, ಲಾಡು ಕಟ್ಟಿದ ಮೇಲೆ ಲಾಡು ಸಡನ್ನಾಗಿ ಪುಡಿ ಆಗೋಗೋದಿಲ್ಲ ತಿನ್ನಬೇಕಾದ್ರೆ. ನೋಡಿ, ಚೆನ್ನಾಗಿ ಫೈನಾಗಿ ಪೌಡ್ರ್ ಆಗಿದೆ ನೋಡಿದ್ರಲ್ಲ. ಈಗ ಈ ಪೌಡ್ರನ್ನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಆಮೇಲೆ ನಾವು ಹುರಿದಿಟ್ಕೊಂಡಿರೋವಂಥ ಇದೆಯಲ್ಲ ಏನು ಗೋಧಿ ಹಿಟ್ಟು, ಅದನ್ನು ಹಾಕ್ಕೊಳ್ಳಿ. ತುಪ್ಪ ಗೋಧಿ ಹಿಟ್ಟನ್ನು ಹುರಿದಿರೋದು. ಈಗ ಒಂದು ಪ್ಯಾನಿಗೆ 2 ಟೇಬಲ್ಸ್ಪೂನು ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ಪೀಸಸ್ಸನ್ನು ಹಾಕಿಬಿಟ್ಟು ಫ್ರೈ ಮಾಡಿ, ಅದು ಅರ್ಧ ಫ್ರೈ ಆಗ್ತಾ ಬರಬೇಕಾದ್ರೆ ಅದಕ್ಕೆ ಒಣದ್ರಾಕ್ಷಿನೂ ಹಾಕ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ತುಪ್ಪನೆಲ್ಲ ಇದು ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಬಿಡಿ. ಈ ಬೌಲ್ಗೆ ಇದು ಹಾಕಿದ್ದೀವಲ್ಲ, ಗೋಧಿ ಹಿಟ್ಟು ಸಕ್ಕರೆ ಪುಡಿ ಹಾಕಿದ್ದೀವಲ್ಲ, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೈಯಿಂದ ಮಿಕ್ಸ್ ಮಾಡಿ, ನಾನು ಹೇಳಿದ್ನಲ್ಲ ಆವಾಗಲೇ ಸಕ್ಕರೆನ ಗ್ರ್ಯಾನ್ಯುಲೇಟ್ ಮಾಡೋ ಪರ್ಪಸ್ ಏನು ಅಂತಂದರೆ, ಗೋಧಿ ಹಿಟ್ಟಿನ ಲಾಡು ಆಗಲಿ ಯಾವುದೇ ಲಾಡು ಆಗಲಿ ಸಕ್ಕರೆ ಪುಡಿ ಹಾಕಿರೋದು, ಅದನ್ನು ಯಾವತ್ತೂ ಸಕ್ಕರೆ ಗ್ರ್ಯಾನ್ಯುಲೇಟ್. ಈಗ ನೋಡಿ, ಲಾಡು ಕಟ್ಕೊಳ್ಳಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲಾಡುನ ಅಷ್ಟೇ ಹಿಟ್ಟು ಇಟ್ಕೊಂಡು ಚೆನ್ನಾಗಿ ರೌಂಡಾಗಿ ಕಟ್ಕೊಳ್ಳಿ. ನೋಡಿ, ಇವಾಗ ರೌಂಡ್ ಲಾಡು ರೆಡಿ ಆಗಿದೆ ನೋಡಿ. ಲಾಡುನ ಬೌಲ್ಗೆ ಹಾಕಿ ಆಲ್ರೆಡಿ 4 ಕಟ್ಟಿದ್ದೀನಿ. ಹೀಗೆ ಎಲ್ಲ ಲಾಡೂ ಕಟ್ಕೊಳ್ಳಿ. ಹೀಗೆ ಚೆನ್ನಾಗಿರೋ ಲಾಡು ರೆಡಿಯಾಗಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಇದ್ದರೆ ತಿನ್ನು. ಬಾಯ್.